ಮಡಿಕೇರಿ ಕ್ಷೇತ್ರದ ವಿಷಯದಲ್ಲಿ ನನಗೆ ಅತ್ಯಂತ ಅಭಿಮಾನ. ಮೊದಲಿಂದಲೂ ನಾನು ಅಲ್ಲಿ ನಗಾಸಿಗೆ ಹೋಗಿ ಬಂದಿದ್ದೀನಿ. ಹಿಂದೆ ನಮ್ಮ ಗುರುಗಳು, ಪರಮ ಗುರುಗಳು, ಅವರ ಗುರುಗಳು ಅಂದಕ್ಕೆ ಬಸವನ ತೀರ್ಥರು, ಅದಕ್ಕೆ ಮನೋಹರ ತೀರ್ಥರು, ಲಕ್ಷ್ಮೀಶ ತೀರ್ಥರು ಎಲ್ಲರೂ ಅಲ್ಲಿ ಹೋಗಿ ವಿಶೇಷವಾಗಿ ನಡ್ಕೊಂಡಿದ್ದಾರೆ ಮತ್ತು ವಿಶೇಷವಾಗಿ ಸೇವೆಗಳನ್ನು ಮಾಡಿದ್ದಾರೆ. ಸುಧಾರಿ ಗ್ರಂಥಗಳನ್ನು ಮಂಗಳ ಮಾಡಿದ್ದಾರೆ ನಮ್ಮ ಗುರು ಅದೇ ಕ್ಷೇತ್ರದಲ್ಲಿ ಪಂಡಿತ ಪಂಡಿತರನ್ನು ಇಟ್ಕೊಂಡು. ಅದೇ ರೀತಿ ನಾನು ನಾಗಾಸಲ್ಲಿ ಹೋಗಿ ಬಂದಿದ್ದೀನಿ. ಎಲ್ಲರೂ ನಾವು ನಡ್ಕೋದಾಗ ಮನೆ ಕೆಳಕ್ಕೆ ಮತ್ತು ಪ್ರಾಚೀನವಾಗಿ ಎಲ್ಲರೂ ನಡ್ಕೊಂಡು ಬಂದಿರೋದು ಅಲ್ಲೇ. ಎಲ್ಲ ಮಠದವರು, ಎಲ್ಲ ಬ್ರಾಹ್ಮಣರು ಸಮೂಹ. ಇನ್ನು ಹೇಳೋದಾದರೆ ಏಕಾದಶಿ ಕಾಲಕ್ಕೆ ಉತ್ತರಾಯಣ ಮಠ, ನಾಯರ ಮಠ, ಕುಂದಾಪುರ ದಾಸರ ಮಠ ಮತ್ತು ಸೋದರ ದಾಸರ ಮಠ, ಈ ನಾಲ್ಕು ಪ್ರತ್ಯೇಕ ಇರಲಿಲ್ಲ, ನಾಲ್ಕು ಒಂದೇ ಮಠ. ನಾಲ್ಕು ಮಠಕ್ಕೆ ಸೇರಿದಂತಹ ಶಿಷ್ಯರುಗಳು ಆಗಿನ ಕಾಲದವರು ಎಲ್ಲರೂ ಕೂಡ ಜೈತೀರ್ಥರ ಶಿಷ್ಯರೇ. ಹೀಗಿದ್ದಾಗ ಅಷ್ಟು ಪ್ರಸಿದ್ಧವಾದಂತಹ ಟೀಕಾದಿ ಗ್ರಂಥಗಳನ್ನು ಬರೆಯತಕ್ಕಂಥ ಟೀಕಾರಾಯರ ಬಗ್ಗೆ ನಮಗೆ ಎಳ್ಳಷ್ಟು ಸಂಶಯ ಇಲ್ಲ. ಮಡಿಕೆದಾರೆ ಎನ್ನುವುದಕ್ಕೆ ಅಂತಂದ ಮೇಲೆ ಇಷ್ಟು ಪ್ರಾಚೀನರೆಲ್ಲರೂ ಪ್ರಾಚೀನರು ಹೇಳಿದ್ದನ್ನು ಸಮರ್ಥನೆ ಮಾಡೋದೇ ನಮ್ಮ ಸ್ವಭಾವನೆ ಹೊರತು ಪ್ರಾಚೀನರು ಹೇಳಿದ್ದಕ್ಕೆ ಉಲ್ಟ ಹೇಳೋದಲ್ಲ. ಪ್ರಾಚೀನರು ಅನುಷ್ಠಾನಕ್ಕೆಲ್ಲ ಉಲ್ಟ ಹೇಳೋದಲ್ಲ, ಅನುಭವಕ್ಕೆ ವಿರುದ್ಧ ಮಾತಾಡೋರಲ್ಲ. ಆದ್ದರಿಂದ ಯಾವುದೇ ವಿಷಯ ಇರಲಿ ಅದು ಅನುಭವಕ್ಕೆ ವಿರುದ್ಧವಾಗಿ ಬಿಡಬೇಕು. ಅನುಭವಕ್ಕೆ ವಿರುದ್ಧವಾಗಿ ನಾವು ಮಾತಾಡಬಾರದು, ಅನುಷ್ಠಾನವನ್ನು ಮಾಡಬಾರದು. ಆದ್ದರಿಂದ ಪ್ರಾಚೀನವಾಗಿ ಸನ್ನಿಧಾನ ವಿಶೇಷವಾಗಿ ಮಡಿಕೇರಿಯಲ್ಲಿದೆ. ನಮಗೆ ಅಲ್ಲಿ ಬಹಳ ಅಭಿಮನ್ಯವಾದಂಥ ಸ್ಥಳ ನನಗೆ. ಆದ್ದರಿಂದ ಈ ವಿಷಯದಲ್ಲಿ ಅವರದ್ದು ಇವರದ್ದು ಅಂತ ಕೊಂಡಾಡುವಾಗಲಿ ಯಾವುದಾದ್ರೊಂದು ಒಬ್ಬರಿಗೆ ವಿರುದ್ಧವಾಗಿ ಆಗಲಿ ಒಬ್ಬರಿಗೆ ಬಾರಂತಾಗಲಿ ನಾನು ಮಾತಾಡೋದಲ್ಲ. ನಾನೇನಿದ್ದು ಸತ್ಯವಾಗಿ ಮಾತಾಡಬೇಕು ಅಂತ ನನ್ನ ಮನಸ್ಸಿಗೆ ಸತ್ಯ ಅಂತ ಏನು ಕೊಡುತ್ತೆ ಅದನ್ನು ನಾನು ಮಾತಾಡೋನು. ಆದ್ದರಿಂದ ಸತ್ಯಾರ್ಥತೀರ್ಥರೇನೆ ಒಂದು ವೇಳೆ ಏನೋ ಎಲ್ಲರೂ ಹೊಂದ್ಕೊಂಡು ಹೋಗೋಣ, ಒಪ್ಪಳ್ಳಿ ನನ್ನ ಕಡೆ ಮಾಡ್ಕೊಂಡ್ಬಿಡೋಣ ಅಂತಂದ್ರೂ ನಾನು ಒಪ್ಪನಲ್ಲ. ಯಾಕೆ ಸತ್ಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡಲು ನನಗೆ ಇಷ್ಟ ಇಲ್ಲ. ಒಂದು ವೇಳೆ ಎಲ್ಲರೂ ನಮ್ಮ ಬಿಟ್ಟರೂ ಚಿಂತೆ ಇಲ್ಲ, ಆದರೆ ನಾನು ಮಾತ್ರ ಏಕೇತ್ವರ ಪಾದವನ್ನು ಮಡಿಕೇಡದಲ್ಲೇ ಅನುಸಂಧಾನ ಮಾಡೋದು. ಮಡಿಕೇಡಕ್ಕೆ ಕೈಲಾದಗಳಿಂದ ಹೋಗ್ತೀನಿ, ಸೇವೆ ಮಾಡ್ತೀನಿ, ಬರ್ತೀನಿ. ಅದನ್ನ ಸಜ್ಜನರು ನಮ್ಮ ಹಿಂಬಾಲಕರು ಅನುಸರಿಸಿದರೆ ಅವ್ರಿಗೂ ಕ್ಷೇಮ. ಈ ರೀತಿಯಾಗಿ ನಮ್ಮ ಒಪಿನಿಯನ್ ಇದೆ.